ನೋಡಿ ಕ್ವಶನ್, ಫೈಂಡ್ ದ ಫೋರಿಯರ್ ಸೀರೀಸ್ ಟು ರೆಪ್ರೆಸೆಂಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇನ್ ದ ಇಂಟರ್ವಲ್ ಮೈನಸ್ ಫೈ ಕಮಾ ಫೈ, ಹೆನ್ಸ್ ಡೆಡ್ಯೂಸ್ ದಟ್ 1/1² ಮೈನಸ್ 1/2² ಪ್ಲಸ್ 1/3² ಮೈನಸ್ 1/4² ಪ್ಲಸ್ ಅಪ್ ಟು ಇಸ್ ಈಕ್ವಲ್ ಟು ಡಾಟ್ ಡಾಟ್ ಪೈ ಸ್ಕ್ವೇರ್ ಬಿಟ್. ಈಗ ನೋಡಿ ಇದನ್ನ ಯಾವ ಥರ ಮಾಡೋದಂದರೆ, ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ನೋಡಿ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದರೆ ಅದು ಈವನ್ ಫಂಕ್ಷನ್. ನಾವು ಕೈಟ್ಕೊಳ್ಳಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದರೆ ಅದು ಈವನ್ ಫಂಕ್ಷನ್ನು. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ವಾ, ಹೆಂಗೆ ಚೆಕ್ ಮಾಡೋದಂದ್ರೆ, ಇದೇನು ಚೆಕ್ ಮಾಡೋದು ಬೇಕಾಗಿಲ್ಲ, ನಿಮಗೆ ರೆಫರೆನ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಮೈನಸ್ ಪೈ ಟು ಪೈ ಇದ್ದರೆ ನೋಡಿ, ನಾಲ್ಕು ಇಟ್ಕೊಳ್ಳಿ, ಎಫ್ ಆಫ್ ಮೈನಸ್ ಎಕ್ಸ್ನ ಫೈಂಡ್ ಮಾಡಬೇಕು. ಮೈನಸ್ ಎಕ್ಸ್ ಮೈನಸ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, ಮೈನಸ್ ಎಕ್ಸ್ ಮೈನಸ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಮೈನಸ್ನ ಕಾಮನ್ ತೊಗೊಂಡ್ರೆ ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅಂದರೆ ಈಗ ನಾವೇನು ಇಲ್ಲಿ ಫೈಂಡ್ ಮಾಡಿದ್ದೀವಿ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬಂದರೆ ಈವನ್, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಆಡ್. ಬಟ್ ಇಲ್ಲಿ ನಿಮಗೆ ಎಫ್ ಆಫ್ ಎಕ್ಸ್ ಅಂತಲೇ ಬರೋಲ್ಲ, ಮತ್ತೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರೇ ಬರೋಲ್ಲ ಫಂಕ್ಷನ್ ಮತ್ತೆ ವಾಪಸ್ ಎಫ್ ಆಫ್ ಮೈನಸ್ ಎಕ್ಸ್ ಫೈಂಡ್ ಮಾಡಿದಾಗ. ಅದಕ್ಕೆ ಇದು ನೈದರ್ ಈವನ್ ನಾರ್ ಆಡ್. ನೋಡಿ ಈ ಥರ ಪ್ರಾಬ್ಲಮ್ ಆದರೆ ನಾಲ್ಕ ಇಟ್ಕೋಬಿಡಿ, ಡೈರೆಕ್ಟು ಚೆಕ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಫಾರ್ಮುಲಾ ಮಾತ್ರ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು ನೀವು. ಇಲ್ಲಿ ಎ ನಾಟು, ಎನ್ನು, ಬಿ ಎನ್ ಮೂರು ಫೈಂಡ್ ಮಾಡಬೇಕಾಗತ್ತೆ. ಎ ನಾಟ್ಗೆ ಫಾರ್ಮುಲಾ 1/π ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇದು ಎ ನಾಟ್ಗೆ ಫಾರ್ಮುಲಾ. ಎ ನಾಟ್ ಈಸ್ ಈಕ್ವಲ್ ಟು 1/π ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಎ ನಾಟ್ ಈಸ್ ಈಕ್ವಲ್ ಟು 1/π. ನೋಡಿ ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ ಟು, ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ ತ್ರೀ, ಲಿಮಿಟ್ ಬಂದು ಮೈನಸ್ ಪೈ ಟು ಪೈ. ಎ ನಾಟ್ ಈಸ್ ಈಕ್ವಲ್ ಟು 1/π, 1/2ನ ಆಚೆ ತೊಗೊಂಡು ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಿ ಮೈನಸ್ ಪೈ ಟು ಪೈ. ಇಲ್ಲಿ 1/3 ಆಚೆ ತೊಗೊಂಡು ಎಕ್ಸ್ ಕ್ಯೂಬ್ಗೆ ಲಿಮಿಟ್ ಹಾಕಿ ಮೈನಸ್ ಪೈ ಟು ಪೈ. ಈಗ ದೂಸರ ಅಲ್ಲಿಗೆ ಬೇಟ ಮೆಥಡ್, ಎ ನಾಟ್ ಈಸ್ ಈಕ್ವಲ್ ಟು ಎಕ್ಸಾಕ್ಟಲ್ಲಿ ನೋಡಿ ಅಪ್ಪರ್ ಲಿಮಿಟ್ ಪೈ ಸ್ಕ್ವೇರ್ ಹಾಕಿ ಎಕ್ಸಾಕ್ಟಲ್ಲಿ ಮೈನಸ್ ಪೈ ಹಾಕಿ ಎಕ್ಸಾಕ್ಟಲ್ಲಿ ಪೈ ಹಾಕಿ ಎಕ್ಸಾಕ್ಟಲ್ಲಿ ಮೈನಸ್ ಪೈ ಹಾಕಿ. ಇಲ್ಲಿ ನೋಡಿ ಮೈನಸ್ ಪೈ ಹೋಲ್ ಸ್ಕ್ವೇರ್ ಅಂದರೆ ಬರೀ ಪೈ ಸ್ಕ್ವೇರು. ಎ ನಾಟ್ ಈಸ್ ಈಕ್ವಲ್ ಟು 1/π 1/2 ಪೈ ಸ್ಕ್ವೇರ್ ಮೈನಸ್ ಮೈನಸ್ ಪೈ ಹೋಲ್ ಸ್ಕ್ವೇರ್ ಅಂದರೆ ಪೈ ಸ್ಕ್ವೇರ್ ಮೈನಸ್ 1/3 ಪೈ ಕ್ಯೂಬ್ ಮೈನಸ್. ಇದು ನೋಡಿ ಮೈನಸ್ ಪೈ ಹೋಲ್ ಕ್ಯೂಬ್ ಅಂದರೆ ಮೈನಸ್ ಪೈ ಕ್ಯೂಬ್ ಅಂತ ನೋಡಿ. ಇದು ಇದು ಕ್ಯಾನ್ಸಲ್ ಆಗುತ್ತೆ. ಎ ನಾಟ್ ಈಸ್ ಈಕ್ವಲ್ ಟು 1/π ಇದು ಜೀರೋ ಆಗುತ್ತೆ. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪೈ ಕ್ಯೂಬ್ ಪ್ಲಸ್ ಪೈ ಕ್ಯೂಬ್ ಅಂದರೆ 2π³ ಆಗುತ್ತೆ. ಆನ್ಸರ್ ಬಂದು ಎ ನಾಟ್ ಈಸ್ ಈಕ್ವಲ್ ಟು 1/π ಮೈನಸ್ 2π³/3 ಅಂದರೆ ಫೈನಲ್ ಆನ್ಸರ್ ಮೈನಸ್ 2π² / 2 ಬರುತ್ತೆ. ಮೈನಸ್ 2π² / 3 ಬರುತ್ತೆ. ಸಾರಿ ನೋಡಿ ಪೈ ಪೈ ಕ್ಯಾನ್ಸಲ್ ಆದರೆ 2π² / 3. ಎ ನಾಟ್ ಆದಮೇಲೆ ಎ ಎನ್ ಫೈಂಡ್ ಮಾಡಬೇಕು. ಎ ಎನ್ಗೆ ಫಾರ್ಮುಲಾ 1/π ಮೈನಸ್ ಪೈ 2π ಎಫ್ ಆಫ್ ಎಕ್ಸ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಬಂದು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಎ ಎನ್ ಈಸ್ ಈಕ್ವಲ್ ಟು 1/π ಮೈನಸ್ ಪೈ 2π ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ಎ ಎನ್ ಈಸ್ ಈಕ್ವಲ್ ಟು 1/π
ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹಂಗೆ ಇಟ್ಕೊಂಡು ಕಾಸ್ಗೆ ಇಂಟಿಗ್ರೇಷನ್ ಬಂದು ಸೈನ್ ಮೈನಸ್, ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಒನ್ನು, ಎಕ್ಸ್ ಸ್ಕ್ವೇರ್ಗೆ ಟೂ ಎಕ್ಸು, ಸೈನ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಇರೋದು ಎನ್ ಸ್ಕ್ವೇರ್, ಮೈನಸ್ ಆದಮೇಲೆ ಪ್ಲಸ್ ಬರ್ಕೋಬೇಕು. ಒನ್ಗೆ ಡಿಫ್ರೆನ್ಷಿಯೇಷನ್ ಝೀರೋ, ಟೂ ಎಕ್ಸ್ಗೆ ಟೂ, ಮೈನಸ್ ಕಾಸ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಸೈನ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್ ಇರೋದು ಎನ್ ಕ್ಯೂಬ್ ಆಗುತ್ತೆ. ಇಲ್ಲಿ ನೋಡಿ, ಸೈನ್ ಎನ್ ಪೈ, ಇಲ್ಲಿ ಲಿಮಿಟ್ ಬಂದು ಮೈನಸ್ ಪೈ ಟು ಪೈ ಹಾಕಬೇಕು. ನಕ್ಕ ಇಟ್ಕೊಳ್ಳಿ, ಸೈನ್ ಆಫ್ ಎನ್ ಪೈ ಅಂದರೂ ಝೀರೋ, ಸೈನ್ ಆಫ್ ಮೈನಸ್ ಎನ್ ಪೈ ಆಲ್ಸೋ ಝೀರೋ. ಇಲ್ಲಿ ಏನಾಗುತ್ತೆ, ಇದು ಕಂಪ್ಲೀಟು ಝೀರೋ ಆಗುತ್ತೆ, ಯಾಕಂದರೆ ಅಪ್ಪರ್ ಲಿಮಿಟ್ಗೆ ಪೈ ಹಾಕಿದಾಗ ಸೈನ್ ಎನ್ ಪೈ ಆಗುತ್ತೆ. ಎನಿಥಿಂಗ್ ಇನ್ ಟು ಝೀರೋ ಈಸ್ ಝೀರೋ. ಮೈನಸ್ ಎನ್ ಪೈ ಹಾಕಿದ್ರೆ ಸೈನ್ ಮೈನಸ್ ಎನ್ ಪೈ ಆಗುತ್ತೆ, ಸೈನ್ ಮೈನಸ್ ಎನ್ ಪೈ ಅಂದರೆ ಝೀರೋ, ಆವಾಗಲೂ ಝೀರೋ ಆಗುತ್ತೆ, ಇದು ಝೀರೋ ಆಗುತ್ತೆ. ಇದು ಎರಡಮ್ ಝೀರೋ ಆದಮೇಲೆ ಉಳಿಯೋದು ಎ ಎನ್ ಇಸ್ ಈಕ್ವಲ್ ಟು ಒನ್ ಬೈ ಪೈ, ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಒನ್ ಬೈ ಎನ್ ಸ್ಕ್ವೇರ್ನ ಆಚೆ ತಗೊಳ್ಳಿ, ಒನ್ ಮೈನಸ್ ಟೂ ಎಕ್ಸ್ ಕಾಸ್ ಎನ್ ಎಕ್ಸ್ಗೆ ಲಿಮಿಟ್ ಹಾಕಿ, ಏನು ಲಿಮಿಟ್ಟು ಮೈನಸ್ ಪೈ ಟು ಪೈ. ಇದೇನಾಗುತ್ತೆ, ಎ ಎನ್ ಈಸ್ ಈಕ್ವಲ್ ಟು ಒನ್ ಇಂಟು ಒನ್ ಒನ್ ಪೈ ಎನ್ ಸ್ಕ್ವೇರ್, ಫಸ್ಟ್ ಎಕ್ಸಾಕ್ಟಲ್ಲಿ ಪೈ ಹಾಕಿ, ಒನ್ ಮೈನಸ್ ಟೂ ಪೈ ಕಾಸ್ ಎನ್ ಪೈ ಮೈನಸ್ ಎಕ್ಸಾಕ್ಟಲ್ಲಿ ಮೈನಸ್ ಪೈ ಹಾಕಿ, ಒನ್ ಮೈನಸ್ ಟೂ ಮೈನಸ್ ಪೈ ಕಾಸ್ ಎನ್ ಮೈನಸ್ ಪೈ ಅಥವಾ ಕಾಸ್ ಮೈನಸ್ ಎನ್ ಪೈ. ನೋಡಿ, ಇನ್ನೊಂದು ನಾವು ಕೈಕೊಳ್ಳಿ, ಕಾಸ್ ಎನ್ ಪೈ ಅಂದರೆ ಒನ್ ಮೈನಸ್ ಒನ್ ಪವರ್ ಎನ್, ಕಾಸ್ ಆಫ್ ಮೈನಸ್ ಎನ್ ಪೈನು ಮೈನಸ್ ಒನ್ ಪವರ್ ಎನ್ ನಾವು ಕೈಕೊಳ್ಳಿ. ಇಲ್ಲಿ ಏನಾಗುತ್ತೆ ಫಾರ್ಮುಲಾ ಅಂದರೆ, ಎ ಎನ್ ಈಸ್ ಈಕ್ವಲ್ ಟು ಒನ್ ಬೈ ಪೈ ಎನ್ ಸ್ಕ್ವಯರ್ ಒನ್ ಮೈನಸ್ ಟೂ ಪೈ ಕಾಸ್ ಎನ್ ಪೈ ಅಂದರೆ ಮೈನಸ್ ಒನ್ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಟೂ ಪೈ ಕಾಸ್ ಎನ್ ಪೈ ಅಂದರೆ ಮೈನಸ್ ಒನ್ ಪವರ್ ಎನ್. ಈಗ ಮೈನಸ್ ಒನ್ ಪವರ್ ಎನ್ನ ಕಾಮನ್ ತಗೊಳ್ಳಿ, ಆವಾಗ ಇಲ್ಲಿ ಏನು ಉಳಿಯುತ್ತೆ, ಒನ್ ಮೈನಸ್ ಟೂ ಪೈ ಉಳಿಯುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್, ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಪೈ ಉಳಿಯುತ್ತೆ. ನೋಡಿ, ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆದರೆ ಎ ಎನ್ ಈಸ್ ಈಕ್ವಲ್ ಟು ಒನ್ ಬೈ ಪೈ ಎನ್ ಸ್ಕ್ವೇರ್. ನೋಡಿ, ಮೈನಸ್ ಟೂ ಪೈ ಮೈನಸ್ ಟೂ ಪೈ ಮೈನಸ್ ಫೋರ್ ಪೈ ಮೈನಸ್ ಒನ್ ಪವರ್ ಎನ್. ಇಲ್ಲಿ ನೋಡಿ, ಏನೇನು ಕ್ಯಾನ್ಸಲ್ ಆಗುತ್ತೆ, ಪೈ ಪೈ ಕ್ಯಾನ್ಸಲ್. ಫೈನಲ್ ಆನ್ಸರ್ ಬಂದು ಎ ಎನ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಎನ್ ಸ್ಕ್ವೇರ್ ಇಂಟು ಮೈನಸ್ ಒನ್ ಪವರ್ ಎನ್. ಈ ಥರ ಬರ್ಕೋಬೇಕು. ನೆಕ್ಸ್ಟು ಎ ಎನ್ ಆದಮೇಲೆ ಬಿ ಎನ್, ಬಿ ಎನ್ಗೆ ಫಾರ್ಮುಲಾ, ಹ್ಞೂ ಬೇಟಾ, ವೆರಿ ಗುಡ್. ಬಿ ಎನ್ ಈಸ್ ಈಕ್ವಲ್ ಟು ಒನ್ ಬೈ ಪೈ ಮೈನಸ್ ಪೈ ಟು ಪೈ ಎಫ್ ಆಫ್ ಎಕ್ಸ್. ಸಾರಿ, ಎಫ್ ಆಫ್ ಎಕ್ಸ್ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಪಿ ಎನ್ ಈಸ್ ಈಕ್ವಲ್ ಟು ಒನ್ ಬೈ ಪೈ ಮೈನಸ್ ಪೈ ಟು ಪೈ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಈಗ ಏನಾಯಿತು, ಈಗ ಬಿ ಎನ್ ಹಂಗೆ ಇರಲಿ, ಒನ್ ಬೈ ಪೈ ಹಂಗೆ ಇರಲಿ, ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಸೈನ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಬಂದು ಎಕ್ಸ್ಗೆ ಒನ್ನು, ಎಕ್ಸ್ ಸ್ಕ್ವೇರ್ಗೆ ಟೂ ಎಕ್ಸು ಮೈನಸ್ ಕಾಸ್ ಎನ್ ಎಕ್ಸ್ಗೆ ಮೈನಸ್ ಸೈನ್ ಎನ್ ಎಕ್ಸ್ ಬೈ ಎನ್ಗೆ ಎನ್ ಸ್ಕ್ವೇರ್ ಮೈನಸ್ ಆದಮೇಲೆ ಪ್ಲಸ್ಸು, ಒನ್ಗೆ ಡಿಫ್ರೆನ್ಷಿಯೇಷನ್ ಝೀರೋ, ಟೂ ಎಕ್ಸ್ಗೆ ಟೂ ಮೈನಸ್ ಸೈನ್ ಎನ್ ಎಕ್ಸ್ಗೆ ಮೈನಸ್ ಆಫ್ ಮೈನಸ್ ಕಾಸ್ ಅಂದರೆ ಬರೀ ಕಾಸ್ ಎನ್ ಎಕ್ಸ್ ಬೈ ಎನ್ ಕ್ಯೂ.
ಲಿಮಿಟ್ ಬಂದು ಮೈನಸ್ ಫೈ ಟು, ಇಲ್ಲೇನಾಗುತ್ತೆ ಸೈನ್ ಎನ್ ಎಕ್ಸ್ಗೆ ಝೀರೋ ಆಗ್ಬಿಡುತ್ತೆ, ಯಾಕಂದರೆ ಸೈನ್ ಎನ್ ಪೈನು ಝೀರೋ, ಸೈನ್ ಮೈನಸ್ ಎನ್ ಪೈನು ಝೀರೋ. ನೆಕ್ಸ್ಟ್ ಬಿ ಎನ್ ಈಸ್ ಈಕ್ವಲ್ ಟು 1/π, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, 1/n ಆಚೆ ತೊಗೊಳ್ಳಿ, ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಕಾಸ್ ಎನ್ ಎಕ್ಸ್ಗೆ ಲಿಮಿಟ್ ಹಾಕಿ ಮೈನಸ್ ಫೈ ಟು ಪೈ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, 2 ಮತ್ತು ಎನ್ ಕ್ಯೂಬ್ನ ಆಚೆ ತೊಗೊಳ್ಳಿ, ಅಂದರೆ 2/n ಕ್ಯೂಬ್ನ ಆಚೆ ತೊಗೊಳ್ಳಿ, ಕಾಸ್ ಎನ್ ಎಕ್ಸ್ಗೆ ಮೈನಸ್ ಫೈ ಟು ಪೈ ಹಾಕಿ. ಬಿ ಎನ್ ಈಸ್ ಈಕ್ವಲ್ ಟು 1/π, ಇಲ್ಲಿ ನೋಡಿ ಮೈನಸ್ 1/n ಅಂಕಿಯಲ್ಲಿ ಎಕ್ಸ್ ಜಾಗದಲ್ಲಿ ಪೈ ಹಾಕಿದ್ರೆ ಪೈ ಮೈನಸ್ ಪೈ ಸ್ಕ್ವೇರ್ ಕಾಸ್ ಎನ್ ಪೈ, ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಪೈ ಹಾಕಿದ್ರೆ ಮೈನಸ್ ಪೈ ಮೈನಸ್ ಮೈನಸ್ ಪೈ ಹೋಲ್ ಸ್ಕ್ವೇರ್ ಕಾಸ್ ಆಫ್ ಮೈನಸ್ ಎನ್ ಪೈ. ಆಮೇಲೆ ಮೈನಸ್ 2/n ಕ್ಯೂಬ್ ಹಂಗೆ ಇರಲಿ, ಮೈನಸ್ 2/n ಕ್ಯೂಬ್ ಹಂಗೆ ಇರಲಿ, ಕಾಸ್ ಎನ್ ಪೈ ಮೈನಸ್ ಬರೆದು ಎಕ್ಸಾಕ್ಟಲಿ ಕಾಸ್ ಆಫ್ ಮೈನಸ್ ಎನ್ ಪೈ. ಆಮೇಲೆ ಏನಾಯ್ತಿದ್ದು, ಬಿ ಎನ್ ಈಸ್ ಈಕ್ವಲ್ ಟು 1/π ಮೈನಸ್ 1/n, ಪೈ ಮೈನಸ್ ಪೈ ಸ್ಕ್ವೇರ್ ಕಾಸ್ ಎನ್ ಪೈ ಅಂದರೆ ಮೈನಸ್ 1/n ಮೈನಸ್, ಇಲ್ಲಿ ನೋಡಿ ಮೈನಸ್ ಪೈ ಮೈನಸ್ ಹಂಗೆಯಲ್ಲಿ ಮೈನಸ್ ಪೈ ಹೋಲ್ ಸ್ಕ್ವೇರ್ ಅಂದರೆ ಬರೀ ಪೈ ಸ್ಕ್ವೇರ್, ಕಾಸ್ ಆಫ್ ಮೈನಸ್ ಎನ್ ಪೈ ಅಂದರೂ ಮೈನಸ್ 1/n. ಆಮೇಲೆ ಮೈನಸ್ 2/n ಕ್ಯೂಬ್, ಇಲ್ಲಿ ಮೈನಸ್ 1/n ಮೈನಸ್ ಕಾಸ್ ಆಫ್ ಮೈನಸ್ ಎನ್ ಪೈ ಆಲ್ಸೋ ಮೈನಸ್ 1/n. ನೋಡಿ ಇದು ಇದು ಕ್ಯಾನ್ಸಲ್ ಆಗುತ್ತೆ, ಜೀರೋ ಆಗುತ್ತೆ. ಪಿ ಎನ್ ಬಂದು ಪಿ ಎನ್ ಈಸ್ ಈಕ್ವಲ್ ಟು 1/π ಮೈನಸ್ 1/n ಅಂಕೆ ಇರಲಿ, ಇಲ್ಲಿ ಮೈನಸ್ 1/n ಕಾಮನ್ ತೊಗೊಳ್ಳಿ, ಆವಾಗ ಇಲ್ಲೇನು ಉಳಿತು, ಪೈ ಮೈನಸ್ ಪೈ ಸ್ಕ್ವೇರ್ ಮೈನಸ್ ಎಂಟು ಮೈನಸ್ ಪ್ಲಸ್ ಪೈ ಮೈನಸ್ ಎಂಟು ಮೈನಸ್ ಪ್ಲಸ್ ಪೈ ಸ್ಕ್ವೇರ್ ಮೈನಸ್ 2/n ಕ್ಯೂಬ್ ಇಂಟು, ಇದು ನೋಡಿ ಇದು ಕ್ಯಾನ್ಸಲ್ ಆದರೆ ಜೀರೋ ಆಗ್ಬಿಡುತ್ತೆ. ಮೈನಸ್ 1/n, ಇಲ್ಲಿ ನೋಡಿ ಮೈನಸ್ ಫೈ ಸ್ಕ್ವೇರ್ ಪ್ಲಸ್ ಫೈ ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲಿ ಪೈ ಪ್ಲಸ್ ಪೈ ಅಂದರೆ 2π ಆಗುತ್ತೆ. ಬಿ ಎನ್ ಈಸ್ ಈಕ್ವಲ್ ಟು ಮೈನಸ್ 2π/πn ಮೈನಸ್ 1/π ಕ್ಯಾನ್ಸಲ್, ಬಿ ಎನ್ ಈಸ್ ಈಕ್ವಲ್ ಟು ಮೈನಸ್ 2π/n ಮೈನಸ್ 1/n, ಇದೇ ಫೈನಲ್ ಆನ್ಸರು. ಈಗ ಫೋರ್ ಇಯರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ತು ಫಾರ್ಮುಲಾ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ನಾಟ್ ಬೈ ಟು ಪ್ಲಸ್ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 1 to ∞ ಎ ಎನ್ ಕಾಸ್ ಎನ್ ಎಕ್ಸ್ ಪ್ಲಸ್ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 1 to ∞ ಬಿ ಎನ್ ಸೈನ್ ಎನ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್, ಇಲ್ಲಿ ಎ ನಾಟ್ ಅಂದರೆ ಮೈನಸ್ 2π²/3 ಬೈಟ್ ಪ್ಲಸ್ ಎನ್ ಅಂದರೆ ಮೈನಸ್ 4π² ಮೈನಸ್ 1/n ಕಾಸ್ ಎನ್ ಎಕ್ಸ್, ಪಿ ಎನ್ ಅಂದರೆ ಇಲ್ಲಿ ಮೈನಸ್ 2π/n ಮೈನಸ್ 1/n. ನೋಡಿ ಅವರು ಕ್ವಶನಲ್ಲಿ ಏನು ಕೇಳಿದ್ದಾರೆ, ಹೆಸಿಟೇಟ್ ಯೂಸ್ ದಟ್ ಅಂತ ಕೇಳಿದ್ದಾರೆ.
ಗೊತ್ತಾಗ್ತಿದೆಯಾ? ಇಲ್ಲಿ ಸ್ಕ್ವೇರ್ಗಳಿದೆ, ಅದಕ್ಕೆ ನೋಡಿ ಕಾಸ್ನ ನೋಡಿ, ಇಲ್ಲಿ ಎನ್ ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ಎಕ್ಸ್ ರಿಲೇಟೆಡ್ ವ್ಯಾಲ್ಯೂ. ನನಗೆ ಕಾಸ್ ಎನ್ ಎಕ್ಸ್ ಇದ್ದರೆ ಎಕ್ಸಾಕ್ಟಲಿ ಜೀರೋ ಹಾಕಿ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಪೈ ತಗೊಳ್ಳಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ತಗೊಳ್ಳೋಣ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂದರೆ ಜೀರೋ ಮೈನಸ್ ಜೀರೋ ಸ್ಕ್ವೇರ್, ಇದು ಮೈನಸ್ ವೈ ಸ್ಕ್ವೇರ್ ಬೈ ತ್ರೀ ಪ್ಲಸ್ ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಮೈನಸ್ ಫೋರ್ ಬೈ ಎನ್ ಸ್ಕ್ವೇರ್ ಮೈನಸ್ ಒನ್ ಪವರ್ ಎನ್ ಕಾಸ್ ಜೀರೋ ಅಂದರೆ ಒನ್ನು. ಇಲ್ಲಿ ಸೈನ್ ಎನ್ ಎಕ್ಸ್ ಬರುತ್ತೆ, ಸೈನ್ ಜೀರೋ ಅಂದರೆ ಜೀರೋ. ಆಮೇಲೆ ಇಲ್ಲಿ ನೋಡಿ, ಬಿ ಎನ್ ಅಂದಮೇಲೆ ಸೈನ್ ಎನ್ ಎಕ್ಸ್ ಬರಿಬೇಕು, ಸೈನ್ ಜೀರೋ ಅಂದರೆ ಜೀರೋ. ಏನಾಗುತ್ತೆ ಇಲ್ಲಿ, ಜೀರೋ ಆಗುತ್ತೆ, ಜೀರೋ ಈಸ್ ಈಕ್ವಲ್ ಟು ಮೈನಸ್ ಫೈ ಸ್ಕ್ವೇರ್ ಬೈ ತ್ರೀ. ಇಲ್ಲಿ ಎನ್ನ ಬಿಟ್ಟು ಬೇರೆದನ್ನ ಆಚೆದು, ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಬೈ ಎನ್ ಸ್ಕ್ವೇರ್, ಸಾರಿ ಮೈನಸ್ ಫೋರ್ ಆಚೆ ತಗೊಳ್ಳಿ, ಬರೀ ಎನ್ನ ಒಳಗಡೆನೆ ಇಟ್ಕೊಳ್ಳಿ, ಎನ್ ಸ್ಕ್ವೇರ್ನ ಆಚೆ ತೊಗೊಳ್ಳೋಂಗಿಲ್ಲ, ಮೈನಸ್ ಫೋರ್ ಆಚೆ ತೊಗೊಳ್ಳಿ. ಇಲ್ಲಿ ಉಳಿದಿದ್ದು ಯಾವುದು, ಮೈನಸ್ ಒನ್ ಪವರ್ ಎನ್ ಬೈ ಎನ್ ಸ್ಕ್ವೇರ್ ಅಷ್ಟೇ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಮೈನಸ್ ಫೋರ್ ಟೈಮ್ಸ್ ಇದೆಯಲ್ಲ, ಇದನ್ನ ಈ ಕಡೆ ತೊಗೊಳ್ಳಿ, ಫೋರ್ ಟೈಮ್ಸ್ ಸಮೇಶನ್ ಆಫ್ ಎನ್ ಈಸ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಮೈನಸ್ ಒನ್ ಪವರ್ ಎನ್ ಬೈ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈ ಮೈನಸ್ ಬೈ ಸ್ಕ್ವೇರ್ ಬೈತ್ರಿ ಅಲ್ಲೇ ಇರಲಿ, ಫೋರ್ನ ಈ ಕಡೆ ತೊಗೊಳ್ಳಿ, ಟ್ವೆಲ್ ಆಗುತ್ತೆ. ಸಮೇಶನ್ ಆಫ್ ಒನ್ ಟು ಇನ್ಫಿನಿಟಿ ಮೈನಸ್ ಒನ್ ಪವರ್ ಎನ್ ಬೈ ಎನ್ ಸ್ಕ್ವೇರ್ ಮೈನಸ್ ಬೈ ಸ್ಕ್ವೇರ್ ಬೈ ತ್ರೀ ಫೋರ್ದ ಟ್ವೆಲ್. ಈಗ ಎಕ್ಸ್ಪ್ಯಾಂಡ್ ಮಾಡಿ, ಫಸ್ಟ್ ಎನ್ ಜಾಗದಲ್ಲಿ ಒಂದು ಹಾಕಿ, ಇವಾಗ ನೋಡಿ ಎನ್ ಜಾಗದಲ್ಲಿ ಒಂದು ಹಾಕಿದ್ರೆ ಈಗ ಎಕ್ಸಾಂಪಲ್ ಮೈನಸ್ ಒನ್ ಪವರ್ ಎನ್ನ ಎಕ್ಸ್ ಅಂದ್ಕೊಳ್ಳೋಣ, ಒನ್ ಹಾಕಿದ್ರೆ ಫಸ್ಟು ಮೈನಸ್ ಒನ್ ಬರುತ್ತೆ, ಟೂ ಹಾಕಿದ್ರೆ ಇದಕ್ಕೆ ಮೈನ್ ಒನ್ ಬರುತ್ತೆ, ತ್ರೀ ಹಾಕಿದ್ರೆ ಮೈನಸ್ ಒನ್ ಬರುತ್ತೆ, ಫೋರ್ ಹಾಕಿದ್ರೆ ಪ್ಲಸ್ ಒನ್ ಬರುತ್ತೆ. ಈಗೇನಂದರೆ ಇಲ್ಲಿ ಒನ್ ಹಾಕಿದ್ರೆ ಮೈನಸ್ ಒನ್ ಪವರ್ ಒನ್ ಅಂದರೆ ಮೈನಸ್ ಒನ್ ಬೈ ಒನ್ ಸ್ಕ್ವೇರ್ ಪ್ಲಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ ಒನ್ ಬೈ ಟೂ ಸ್ಕ್ವೇರ್. ಎನ್ ಜಾಗದಲ್ಲಿ ಟೂ ಹಾಕಿದ್ರೆ, ತ್ರೀ ಹಾಕಿದ್ರೆ ಮೈನಸ್ ಒನ್ ಬೈ ತ್ರೀ ಸ್ಕ್ವೇರ್. ಎನ್ ಜಾಗದಲ್ಲಿ ತ್ರೀ ಹಾಕಿದ್ರೆ ಮೈನಸ್ ಒನ್ ಹೋಲ್ ಕ್ಯೂ ಇಸ್ ಮೈನಸ್ ಒನ್. ಎನ್ ಜಾಗದಲ್ಲಿ ಒನ್ ಹಾಕಿದ್ರೆ ಮೈನಸ್ ಒನ್ ಪವರ್ ಒನ್, ಇಲ್ಲಿ ಒನ್ ಹಾಕಿದ್ರೆ ಒನ್ ಸ್ಕ್ವೇರು, ಮೈನಸ್ ಒನ್ ಪವರ್ ಟೂ, ಇಲ್ಲಿ ಟೂ ಸ್ಕ್ವೇರ್, ಮೈನಸ್ ಒನ್ ಪವರ್ ಟೂ ಈಸ್ ಒನ್, ಮೈನಸ್ ಒನ್ ಪವರ್ ತ್ರೀ ಈಸ್ ಮೈನಸ್ ಒನ್, ಇಲ್ಲಿ ತ್ರೀ ಸ್ಕ್ವೇರ್ ಪ್ಲಸ್ ಎನ್ ಜಾಗದಲ್ಲಿ ಫೋರ್ ಹಾಕಿ, ಫೋರ್ ಹಾಕಿದ್ರೆ ಪ್ಲಸ್ ಒನ್ ಬೈ ಫೋರ್ ಸ್ಕ್ವೇರ್ ಪ್ಲಸ್ ಡಾಟ್ ಡಾಟ್ ಮೈನಸ್ ಫೈ ಸ್ಕ್ವೇರ್ ಬೈ ಟ್ವೆಲ್. ಇಲ್ಲಿ ಮಲ್ಟಿಪ್ಲೈ ಬೈ ಮೈನಸ್ ಒನ್ ಮಾಡಿ, ಅವಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಒನ್ ಬೈ ಒನ್ ಸ್ಕ್ವೇರ್ ಇಲ್ಲಿ ಬಿಕಮ್ ಒನ್ ಬೈ ಒನ್ ಸ್ಕ್ವೇರ್, ಇದು ಮೈನಸ್ ಒನ್ ಬೈ ಟೂ ಸ್ಕ್ವೇರ್, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಒನ್ ಬೈ ತ್ರೀ ಸ್ಕ್ವೇರ್, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೈನಸ್ ಫೈ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬರೀ ಫೈ ಸ್ಕ್ವೇರ್ ಬೈ ಟ್ವೆಲ್ವ್ ಬರುತ್ತೆ. ಥ್ಯಾಂಕ್ ಯು, ನೋಡಿ ಇದು ಪ್ರೂವ್ ಮಾಡಿ ಅಂತ ಕೇಳಿರೋದು. ಥ್ಯಾಂಕ್ ಯು, ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್.